ಕ್ರಿಸ್ಮಸ್ ಬಂತಂದ್ರೆ ಸಾಕು, ಕೇಕ್ ಮಾರುಕಟ್ಟೆಗೆ ಎಲ್ಲ ಗೇಡುತ್ತೆ. ಆದ್ರೆ ಕೇಕ್ ಅನ್ನು ಸಿಹಿ ತಿನಿಸು ಅವತ್ತಿಗವತ್ತೇ ಮಾಡೋದಲ್ಲ, ಕುತೂಹಲ ಇದ್ರೆ ಮೇಕಿಂಗ್ ಕುರ್ತಾದಂತಹ ವರದಿ ನೋಡಿ. ಈ ದೃಶ್ಯ ನೋಡಿ ನಿಮ್ ಬಾಯಲ್ಲಿ ಖಂಡಿತವಾಗ್ಲೂ ನೀರು ನುಸ್ತಾ ಇರ್ಬೋದು. ಅಂದ ಹಾಗೆ ಇಷ್ಟೊಂದು ಕಲರ್ಫುಲ್ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಏನಪ್ಪ ಮಾಡ್ತಿದ್ದಾರೆ ಅಂದ್ರೆ, ಕೇಕ್ ಮಾಡುವುದಕ್ಕೆ ಬಗೆ ಬಗೆಯ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಹೌದು, ಮಂಗಳೂರಿನ ಓಷನ್ ಕೋಲ್ ನಲ್ಲಿ ಮುಂಬರುವ ಕ್ರಿಸ್ಮಸ್ ಹಬ್ಬಕ್ಕಾಗಿ ಕೇಕ್ ತಯಾರಿಸಲು ಈ ಪೂರ್ವ ತಯಾರಿ ನಡೀತಾ ಇದೆ. ದ್ರಾಕ್ಷಿ, ಜೆಲ್ಲಿ, ಚೆರಿ, ಬಾದಾಮ್, ಗೋಡಂಬಿ ಇನ್ನಿತರ ವಿವಿಧ ಬಗೆಯ ಸುಮಾರು 300 ಕೆಜಿಗಳಷ್ಟು ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಮಿಕ್ಸಿಂಗ್ ಮಾಡಿ 21 ದಿನಗಳ ಕಾಲ ವೈನ್ ನಲ್ಲಿ ನೆನೆಸಿಡಲಾಗುತ್ತೆ. ನಂತರ 21 ದಿನಗಳ ಬಳಿಕ ಇವುಗಳನ್ನೆಲ್ಲ ಬಳಸಿ ಕೇಕ್ ತಯಾರಿ ಮಾಡಲಾಗುತ್ತೆ. ಹಾಕಿ ಕೇಕ್ ಮಿಕ್ಸ್ ಮಾಡುವ ಸಂಪ್ರದಾಯ ಯುರೋಪ್ ನಲ್ಲಿ ಚಾಲ್ತಿಯಲ್ಲಿದೆ. ಈ ಸಂಪ್ರದಾಯವನ್ನ ಓಷನ್ ಪರ್ಲ್ ಹೋಟೆಲ್ ಆಚರಿಸಿಕೊಂಡು ಬರುತ್ತಿದ್ದಾರೆ. ಮೋಹನ್ದಾಸ್ ಪೈ, ಕಿಶೋರ್, ಪ್ರದೀಪ್ ಪೈ, ಗಿರೀಶ್ ಮತ್ತಿತರ ಗಣ್ಯರು ಈ ಕೇಕ್ ಮಿಕ್ಸಿಂಗ್ ನಲ್ಲಿ ಪಾಲ್ಗೊಂಡು ಸಂಭ್ರಮ ಪಟ್ಟರು. ಡ್ರೈ ಫ್ರೂಟ್ಸ್ ಗಳಿಗೆ ವೈವಿಧ್ಯಮಯ ವೈನ್ ಮತ್ತಿತರ ಪುಡಿಂಗ್ ಗಳನ್ನ ಹಾಕಿ ತಯಾರಿಸುವುದನ್ನ ನೋಡೋದೇ ಒಂದು ಚಂದ. ಹೀಗೆ ಕ್ಲಾಸಿಕ್ ವೈನ್ ಹಾಕಿದ ಡ್ರೈ ಫ್ರೂಟ್ಸ್ ಗಳನ್ನ ಇನ್ನು 1.5 ತಿಂಗಳು ಸ್ಟೀಲ್ ಪಾತ್ರೆಯೊಂದರಲ್ಲಿ ಇಡಲಾಗುತ್ತದೆ. ಮಧ್ಯ ಮಧ್ಯ ಕೆಲ ದಿನಗಳಿಗೊಮ್ಮೆ ಆ ಪಾತ್ರೆಗೆ ಮತ್ತೆ ವಿವಿಧ ಫ್ಲೇವರ್ಸ್ ನ ವೈನ್ ಗಳನ್ನ ಸುರಿಯಲಾಗುತ್ತದೆ. ಮಂಗಳೂರಲ್ಲಿ ಕೇಕ್ ಮಿಕ್ಸಿಂಗ್ ಮಾಡಿದ್ದೊಂದು ಬಹಳ ಒಂದು ಉತ್ತಮವಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಇಲ್ಲಿ ಬಂದು ಬಹಳ ನನಗೆಲ್ಲ ಖುಷಿ ಆಯಿತು. ಇದು ಮೊದಲೇ ಸಲ ನಾನು ಕೇಕ್ ಮಿಕ್ಸಿಂಗ್ ಮಾಡ್ತಿದ್ದೀನಿ. ಅದೇನೋ ಮಂಗಳೂರಿಗೆ ಬಂದಿದ್ದೆ ಒಂದು ಈವೆಂಟ್ ಮಾಡೋಕ್ಕೆ. ನಮ್ಮ ಕೊಂಕಣಿ ಸಮಾಜದ ಒಂದು ದೊಡ್ಡ ಇವೆಂಟ್, ಲಿಟ್ರರಿ ಇವೆಂಟ್ ಇದೆ. ಅದಕ್ಕೆ ಹೋಟೆಲ್ ಬಂದಾಗ ಭಾಳ ಒಂದು ಸರ್ಪ್ರೈಸ್ ಆಯಿತು. ಬಂದ್ಬಿಟ್ಟು ಭಾಳ ಖುಷಿ ಆಯಿತು. ಕೇಕ್ ಮಿಕ್ಸಿಂಗ್ ಮಾಡಿದ್ವಿ. ಆಮೇಲೆ ಕೇಕ್ ಮಿಕ್ಸಿಂಗಿಂದ ನಮಗೆಲ್ಲ ಒಂದು ಹೈ ಬಂತು. ಆಮೇಲೆ ಇದು ವೆರಿ ಕೂಲ್ ಇವೆಂಟ್, ಭಾಳ ಭಾಳ ಒಂದು ಫೆಸ್ಟಿವಿಟೀಸ್ ಕಿಕ್ ಆಫ್ ಆಗ್ತಾ ಇದೆ. ಮಂಗಳೂರಲ್ಲಿ ಮಂಗಳೂರು ಇಸ್ ಬಿಕಮಿಂಗ್ ವೆರಿ ಲೈವ್ಲಿ. ಮಂಗಳೂರು ಸಿಟಿ, ನೀವು ಮಂಗಳೂರು ಸಿಟಿ ಮುಂದೆ ಹಿಂದೆ ಮುಂದೆ ಹೋದರೆ ಇನ್ಫ್ರಾಸ್ಟ್ರಕ್ಚರ್ ಭಾಳ ಇಂಪ್ರೂವ್ ಆಗಿದೆ, ರೋಡ್ಗಳು ಭಾಳ ಇಂಪ್ರೂವ್ ಆಗಿದೆ. ಬೆಂಗಳೂರೆಲ್ಲ ಭಾಳ ಪಾಟ್ಹೋಲ್ಸ್ ರೋಡ್ ಇದೆ. ಮಂಗಳೂರು ಜಾಸ್ತಿ ಪಾಟ್ಹೋಲ್ ನಾನು ನೋಡಿಲ್ಲ, ಯಾಕಂದ್ರೆ ಕಾಂಕ್ರೀಟ್ ರೋಡ್ ಮಾಡಿದ್ದೀರ. ಮತ್ತು ಜಾಸ್ತಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲ ಬರ್ತಾ ಇದೆ. ಇಟ್ ಇಸ್ ಪ್ರಾಸ್ಪರಿಟಿ. ಇಲ್ಲಿ ಬಂದು ಯಾವಾಗಲೂ ಇಲ್ಲಿ ಬಂದರೆ ಏನೋ ಒಂದು ಹೊಸದೇನೋ ಜಾಸ್ತಿ ಆಗ್ತಾ ಇದೆ ಅಂತ ಉತ್ಸಾಹ ಬರುತ್ತೆ. ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಮಿಕ್ಸಿಂಗ್ ಮಾಡಿ 21 ದಿನಗಳ ಕಾಲ ವೈನ್ ನಲ್ಲಿ ನೆನೆಸಿಡಲಾಗುತ್ತೆ. ನಂತರ 21 ದಿನಗಳ ಬಳಿಕ ಇವುಗಳನ್ನೆಲ್ಲ ಬಳಸಿ ಕೇಕ್ ತಯಾರಿ ಮಾಡಲಾಗುತ್ತೆ. Making people happy and wishing happy Christmas. So some of our non-vegetarians and vegetarians, do you have a combined cake in that? This is all a cake which has, we do consider that if there is any special request, we make it a vegetarian cake. Like about egg-less cake? That we make it on the special request. Okay. This is in form of New Year celebration, Christmas celebration? Yeah, Christmas celebration on 23rd and 24th. Then 31st is a New Year celebration also there in the camp. ಮೂವತ್ತರ ಒಳಗೆ ಮಿಕ್ಸ್ ಆದ ವಸ್ತುಗಳೆಲ್ಲ ಕೇಕ್ ಹಾಕಿ ಪರಿವರ್ತನೆ ಆಗ್ತದೆ. ಮೇಲ್ದರಕ್ಕೆ ಕ್ರೀಮ್ ಸುರಿಯುವ ಮೂಲಕ ಕೇಕ್ ಅನ್ನ ಎಲ್ಲರಿಗೂ ವಿತರಿಸಲಾಗುತ್ತದೆ.
ಸ್ಪಂದನ ನ್ಯೂಸ್ ಮಂಗಳೂರು.